ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನೆಲ್ಲ ಏನೆಲ್ಲ ಪ್ರಿಪೇರ್ ಆಗಿದ್ದೆ ಸಬ್ಜೆಕ್ಟ್ ಸುಮಾರು ವಿಷಯಗಳು ಹೇಳಿದಾನೆ. ಹೇಳದ್ ಮತ್ತೆ ಬೇಡ ಅಲ್ಲ ಅದಕ್ಕೆ. ಆದ್ರೆ ಸುಮಾರು ಅವರು ಒಂದೂವರೆ ತಾಸು ಟೈಮ್ ತಗೊಂಡು ಅವರು ಪ್ರತಿಪಕ್ಷದ ಎಲ್ಲ ಸಮಯ ಅವ್ರು ತಗೊಂಡಿದ್ದಾರೆ. ಒಬ್ರು ಬೇರೆ ಸದಸ್ಯರಿಗೆ ಸಮಯ ಬಿಡಲಿಲ್ಲ. ಏನೇನು ಪ್ರಿಪೇರ್ ಆಗಿದ್ದೆ ಯತ್ನಾಳಣ್ಣ ಅವರು ಎಲ್ಲ ಕಂಪ್ಲೀಟ್ ಟೈಮ್ ಅಲೌಟ್ ಇದೆಲ್ಲ ಎಲ್ಲ ಏನ್ ತಾರತಮ್ಯಗಳಿತ್ತು ದಕ್ಷಿಣ ಮತ್ತು ಉತ್ತರಕ್ಕೆ ಅದೆಲ್ಲವುದನ್ನು ಕೂಡ ಅವರು ವಿವರವಾಗಿ ಹೇಳಿದ್ದಾರೆ. ಆ ಸಬ್ಜೆಕ್ಟ್ ಅಲ್ಲಿ ನಾನು ಹೋಗ್ಲಿಕ್ಕೆ ಇಲ್ಲ. ಕೇವಲ ಕೆಲವೊಂದು ವಿಚಾರಗಳನ್ನ ಮಾತ್ರ ಸದನದ ಗಮನಕ್ಕೆ ನಾನು ತಗೊಂಡು ಬರೋದಕ್ಕೆ ಪ್ರಯತ್ನ ಮಾಡ್ತೇನೆ. ಅವರು ಮೊದಲನೇದಾಗಿ ಒಂದು ಮಾತನ್ನು ಹೇಳಿದ್ರು, ಯಾರೆಲ್ಲ ಹೆಚ್ಚಾಗಿ ಅಭಿವೃದ್ಧಿ ಕೆಲಸಗಳನ್ನ ಮಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನ, ಹೈಸ್ಪೀಡ್ ಅಲ್ಲಿ ಹೋಗುವಂತ ರಾಜಕಾರಣಿಗಳಿಗೆ ಯಾವ ರೀತಿ ಕುತಂತ್ರಗಳನ್ನ ಮಾಡಿ ಬ್ರೇಕ್ ಅನ್ನು ಹಾಕ್ತಾರೆ ಅಂತ ಹೇಳಿ ಹೇಳ್ತಾ ಇದ್ರು. ಆ ರೀತಿ ನಾವೇನು ಬಳ್ಳಾರಿ ಅಂತಂದ್ರೆ ಅತ್ಯಂತ ಹಿಂದುಳಿದ ಜಿಲ್ಲೆ ಅದು. ಬಳ್ಳಾರಿ ನಗರ ಸುಮಾರು 1993 ಆ ಸಮಯದಲ್ಲಿ ನಾನು ತೆಗೆದಿರುವಂತಹ ವಿಡಿಯೋಗ್ರಫಿಗಳಿದೆ. ಸಿಟಿ ಅಂದ್ರೆ ಬಳ್ಳಾರಿ ಹೆಡ್ ಕ್ವಾರ್ಟರ್ ಅಂತಂದ್ರೆ ಕೂಡ ನೋಡ್ಲಿಕ್ಕೆ ಜನಗಳಿಗೆ ಯಾವುದೇ ಕಾರ್ಯಕ್ರಮಕ್ಕೆ ಯಾರೇ ಬರಬೇಕಂದ್ರೆ ಕೂಡ ಬಳ್ಳಾರಿ ಅಂದ್ರೆ ಬರೋದೇ ಬೇಡ ಅನ್ನುವಂತ ಸ್ಥಿತಿ ಇತ್ತು. ಅಂತ ಒಂದು ಸ್ಥಿತಿಯಲ್ಲಿದ್ದ ಬಳ್ಳಾರಿಯನ್ನ 2008 ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸುಮಾರು 100 ಕೋಟಿ ವೆಚ್ಚದಲ್ಲಿ ಇವತ್ತು ಬಳ್ಳಾರಿಯಲ್ಲಿ 4 ಲೈನ್ ರಸ್ತೆಗಳಾಗಿರ್ಬೋದು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಾಗಿರ್ಬೋದು, ಏರ್ಪೋರ್ಟ್ಗೆ ವಿಮಾನಾಶ್ರಯ ಲ್ಯಾಂಡ್ ಅಕ್ವಿಸಿಷನ್ ಆಗಿರ್ಬೋದು, ಈ ರೀತಿ ಬಹಳ ಸ್ಪೀಡಲ್ಲಿ ಕೆಲಸ ನಡೀತಾ ಇತ್ತು. ಆದ್ರೆ ನನ್ನ ದುರದೃಷ್ಟನೋ ಅಥವಾ ಆ ಜಿಲ್ಲೆಯ ಜನರ ಒಂದು ದುರದೃಷ್ಟನೋ, ನಾನು ಮಾಡ್ತಾ ಇರುವಂತ ವ್ಯಾಪಾರ ವ್ಯವಹಾರಗಳನ್ನ ತಪ್ಪಾಗಿ ಮಾಧ್ಯಮಗಳ ಮೂಲಕ ರಾಜಕಾರಣಿಗಳು ಚಿತ್ರೀಕರಣ ಮಾಡಿ ನನ್ನನ್ನ ಬಲೆಯಲ್ಲಿ ಹಾಕಿ ಏನ್ ಕೇಸ್ಗಳಲ್ಲಿ ಸಿಗಾಕಿಸಿ ಇವತ್ತು 13 ವರ್ಷಗಳಾದರೂ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ತಾವೆಲ್ಲ ರೆಕಾರ್ಡ್ಸ್ ತೆಗೆದು ನೋಡಬಹುದು ಅಧ್ಯಕ್ಷರೇ, ಅವತ್ತು ಏನು ಅಭಿವೃದ್ಧಿ ಕೆಲಸಗಳಾಗಿತ್ತು 10 ವಿಧಾನಸಭಾ ಕ್ಷೇತ್ರಗಳಲ್ಲಿ, ತದನಂತರ ಇವತ್ತುವರೆಗೂ ಕೂಡ ಏನು ಕೆಲಸಗಳಾಗಿಲ್ಲ ಅನ್ನುವಂತ ಒಂದು ಮಾತೆ ಅಲ್ಲಿರುವಂತಹ ಸಾರ್ವಜನಿಕರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಮಾಧ್ಯಮದ ಸ್ನೇಹಿತರಾಗಿರ್ಬೋದು. ನಾನು ಮಾತಾಡೋದು ಪೂರ್ತಿ ಆಗ್ಲಿ, ನಾನು ಮಾತಾಡೋದಾದ್ಮೇಲೆ ನೀವು ಮಾತಾಡಿ, ಮಾತಾಡೋದೆಲ್ಲ ಮುಗಿಸಿದ್ಮೇಲೆ ನೀವು ಮಾತಾಡಿ. 10 ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಆಗಿದಾವೆ, 2008 ಏನೇನ್ ಪರಿಸ್ಥಿತಿ ಇತ್ತು, ಯಾಕಂದ್ರೆ ನಾವು ತಪ್ಪನೇ ಸಿಗಾಕಂತೀವಿ. ಆಮೇಲೆ ನಾನು ಮಾತಾಡಿದ್ಮೇಲೆ ನೀವು ಅಧ್ಯಕ್ಷರೇ ಅಪಾದ ಹೇಳ್ಬಾರ್ದು. ಮಾತಾಡಿದ್ಮೇಲೆ ನೀವು ಮಾತಾಡಿ ಅಧ್ಯಕ್ಷರೇ, ನೀವು ಕೂತ್ಕೊಳ್ಳಿ, ಉತ್ತರ ಕೊಡಿ. ಆಯ್ತು, ಬಂದೋಡ್ಲಿ ಸಂಡೂರಲ್ಲಿ ಏನಾಗಿದೆ ಅಂತ ಹೇಳಿ ಹೇಳ್ತೀನಿ. ಸಂಡೂರ ಹಿಂದೆ ಏನಾಗಿತ್ತು, ಇವಾಗ ಏನಾಗಿದೆ, ಏನಿತ್ತು ಅಂತ ಬಂದ ಹೇಳಿ. ಜನ್ಮಗೆಲ್ಲ ಗೊತ್ತಿದೆಯಲ್ಲ, ಅವರವರಿಗೆ ಮಾತಾಡೋ ಟೈಮ್ನಲ್ಲಿ ಈ ರೀತಿ ಸುಖರಾಮ್ ಇದೆ ಕೇಳಿ, ನೀವು ಸೀನಿಯರ್ ಮೆಂಬರ್, ಅವ್ರು ಕೂಡ ಒಬ್ಬರು ಸೀನಿಯರ್ ಮೆಂಬರ್, ಏನೇನು ಮಾತಾಡಲಿಕ್ಕೆ ಅವ್ರಿಗೆ ಅವಕಾಶ ಇದೆ, ನೀವು ಬೇಕಾದಾಗ ಮಾತಾಡಲಿಕ್ಕೆ ಅಂತ ಅವ್ರಿಗೆ ಆಗುದಿಲ್ಲ. ಅವ್ರು ಮಾತಾಡೋ ಹೆಚ್ಚು ಕಮ್ಮಿ ಇದೆ, ನೆಕ್ಸ್ಟ್ ನೀವು ಮಾತಾಡಿ ನಿಮ್ಗೆ ಅವಕಾಶ ಮಾಡಿ ಕೊಡ್ತೇವೆ. ಅಧ್ಯಕ್ಷ ಸರಿಯಲ್ಲ ನೋಡಿ, ನಾ ಹೇಳಿ ಕೇಳ್ತು ಸುಖರಾಮ್, ಅವ್ರು ಮಾತಾಡ್ತಾರೆ, ನೀವು ಬೇಕಾದಂಗ ಮಾತಾಡ್ಲಿಕ್ಕೆ, ನಿಮ್ಗೆ ಬೇಕಾದ್ರೆ ಮಾತಾಡ್ಲಿಕ್ಕೆ ಆಗ್ತದೆ ಅವ್ರಿಗೆ. ಏನೇ ವಿಚಾರ ಇದ್ರು ಕೂಡ ಜನರಿಗೆ ಯಾವ್ದು ಸತ್ಯ ಅಲ್ಲಿ ಗೊತ್ತಿರ್ತದೆ. ಆಯ್ತು, ಅದು ನೀವು ಇಲ್ಲದ ಮಾಡ್ತೀವಿ, ನೀವು ಅವಕಾಶ ಕೊಡ್ತೇವೆ ನಾವು ನಿಮ್ಗೆ. ಒಬ್ಬರು ದಯವಿಟ್ಟು ನೀವು ಉತ್ತರ ಕೊಡಿ. ನೀವು ಒಬ್ಬರು ಸದಸ್ಯರು ಮಾತಾಡುವಾಗ ನೋಡಿ, ಉತ್ತರ ನಾನು ಎಲ್ಲ ಸದಸ್ಯರು ಹೇಳುದಿಷ್ಟೇ, ಎಲ್ಲ ಸದಸ್ಯರಿಗೆ ಇಲ್ಲಿ ಪ್ರತಿಯೊಬ್ಬ ಸದಸ್ಯರು ಕೂಡ ಮಾತಾಡುವಂತ ಅವಕಾಶಗಳಿದೆ ನೋಡಿ ಅಧ್ಯಕ್ಷರೇ. ನಾನು ನಮ್ಗೆ ಬೇಕಾದಾಗ ನಿಲ್ಲಿ ದುಗ್ರಾಮ್. ಆಯ್ತು, ಅದು ನಿಮ್ಗೆ ಮಾತಾಡೋದು, ನೀವು ಮಾತಾಡಿ. ನಾನು ಹೇಳ್ತೀನಲ್ಲ ಇವಾಗ, ನಾನು ಏನ್ ಹೇಳ್ತೀನಿ ಅದಕ್ಕೆ ನೀವು ಮಾತಾಡ್ಬೋದು. ನಾನು ಹೇಳಿ ಕೇಳಿ ಅಧ್ಯಕ್ಷರೇ, ನೀವು ಇಲ್ಲ ನೋಡಿ, ಆಯ್ತು ನೀವು ಮಾತಾಡೋ ಮಾತಾಡಿ. ಇವರಿಗೆ ನೀವು ಪ್ರತಿಯೊಂದು ಕ್ಷೇತ್ರದವರು ಏನ್ ಏ ನೇಮರಾಜ್, ನೇಮರಾಜ್ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ ಈಗ. ನಾನು ಈಗ ಇವತ್ತು ಬಳ್ಳಾರಿ ಅಖಂಡ ಜಿಲ್ಲೆ ಇರುವಂತ ಸಂದರ್ಭದಲ್ಲಿ ಇರ್ಲಿಲ್ಲ, ಇದು ಸತ್ಯನೇ. ಯಾಕಂತ ಹೇಳಿದ್ರೆ ಹೆಣ್ಣು ಕೂಡ ಕೊಡ್ತಿರ್ಲಿಲ್ಲ ಬಳ್ಳಾರಿ ಜಿಲ್ಲೆ ಅಂತ ಹೇಳಿದ್ರೆ. ಅವತ್ತು ಸಂಡೂರಿಗೆ ಕೂಡ ರಸ್ತೆನೂ ಇರ್ಲಿಲ್ಲ. ಆಯ್ತು, ಅವಾಗ 2008 ಸರ್ಕಾರ ಬಂದ ನಂತರ ಅವತ್ತು ಸಂಡೂರಿಗೆ
ಸಿಮೆಂಟ್ ರೋಡ್ ಕೊಟ್ಟಿರುವಂತದ್ದು ಕೂಡ ಕೋಟಿ ಅದು ಸತ್ಯ ಇದೆ. ಅದು ನಿಮ್ಮೂರಿಗೆ ಹೇಳ್ತಕ್ಕಂತ ವಿಚಾರ ಕರೆಕ್ಟ್ ಇದೆ. ಯಾಕೆಂದ್ರೆ ಸೀನಿಯರ್ ಮೆಂಬರ್ ಆಗಿ ಮಾತಾಡ್ತೀವಿ, ಇದು ಚರ್ಚೆ ಮಾಡೋ ವಿಚಾರವಾ? ಇದು ಚರ್ಚೆ ಮಾಡೋ ವಿಚಾರ ಈಗ ಆಯ್ತಲ್ಲ. ಯಾರ್ಯಾರು ಯಾವ್ಯಾವ ಕೆಲಸ ಮಾಡಿದಾರಂತೇಳಿ ಅಲ್ಲಲ್ಲಿ ಕ್ಷೇತ್ರ ಜನರಿಗೆ ಗೊತ್ತಿರ್ತದೆ. ಗೋಪಾಲಕೃಷ್ಣ ಕೂತ್ಕೊಳ್ಳಿ ನೀವು. ಅಧ್ಯಕ್ಷರೇ, ತುಕರಾಮ್ ಅಧ್ಯಕ್ಷರೇ, ತುಕರಾಮ್ ಅವ್ರು ಮಾತಾಡ್ಲಿ. ಕೂತ್ಕೊಳ್ಳಿ ಈಗ. ಸರ್ಕಾರ ನಡೆಸಕ್ಕೆ ಬಿಡಲ್ಲ ಅಂದ್ರೆ ತುಕರಾಮ್ ನೋಡಿ, ಹಿರಿಯ ಸದಸ್ಯರು ಅವರೆಲ್ಲ ಬಂದು ಯಾಕೆ ಟೆನ್ಷನ್ ಆಗ್ತದೆ ಇಷ್ಟು? ಕೂತ್ಕೊಳ್ಳಿ ಈಗ. ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಏನು? ಕೂತ್ಕೊಳ್ಳಿ, ಅವ್ರಿಗೂ ಕೊಡಿ ಮಾತಾಡ್ಲಿ. ತುಕರಾಮ್ ನೀವು ಕೂತ್ಕೊಳ್ಳೋ ಮಾತಾಡೋದು ಅಧಿಕಾರ ಇದೆ, ಮಾತಾಡ್ತಾರೆ. ನಿಮ್ಗೆ ಬೇಕಾದ್ರೆ ಮಾತಾಡಲಿ, ಆಗುದಿಲ್ಲ. ನೀವು ಕೂತ್ಕೊಳ್ಳಿ, ನೀವು ಮಾತಾಡೋ ಮತ್ತೆ ಮಾತಾಡಿ, ನೀವು ಮಾತಾಡೋ ಮಾತಾಡಿ. ಅಧ್ಯಕ್ಷರೇ, ಅವರು ನೇಮರಾಜ್ ಕೂತ್ಕೋಪ್ಪ. ಅಧ್ಯಕ್ಷ ನೇಮರಾಜ್ ಕೂತ್ಕೋ. ಅಧ್ಯಕ್ಷ ಕೂತ್ಕೊಳ್ಳಿ. ಅಲ್ಲ ಇಲ್ಲ, ನೀವು ಸ್ಟಾರ್ಟ್ ಮಾಡಿ ಅಧ್ಯಕ್ಷರೇ. ಇಲ್ಲ, ನೀವು ಮಾತಾಡಿ. ಓಕೆ, ಇವತ್ತು ಕೂತ್ಕೋಪ್ಪ. ನೇಮರಾಜ್ ಕೂತ್ಕೊಳ್ಳಿ. ಅವರೇ ಜನರ ಜನರೆಡಿ ತಾವು ಮಾತಾಡಿ. ಅಧ್ಯಕ್ಷರೇ, ಇವತ್ತು ಬಳ್ಳಾರಿ ಒಂದು ವಿಚಾರದಲ್ಲಿ ನೀವ್ ಯಾಕಲ್ಲಿ ನೀವು ಏ ತುಕರಾಮ್, ನೀವೊಂದು ಸೀನಿಯರ್ ಮೆಂಬರ್, ನೀವು ಕೂತ್ಕೊಳ್ಳಿ. ಅಧ್ಯಕ್ಷ ನೇಮರಾಜ್ ಕೂತ್ಕೊಳ್ಳಿ. ಇವತ್ತು ನೀವ್ ಮತ್ತೆ ಅಧ್ಯಕ್ಷರೇ, ಯಾ ಇಲ್ಲಿ ಎಲ್ಲಿ ಹೇಳಿದ್ರು ತಪ್ಪು ಇಲ್ಲ ಸರಿ ಇಲ್ಲ, ಕೂತ್ಕೊಂಡ್ ಮಾರೆ ಮತ್ತೆ ನೋಡುವ. ಈಗ ನೋಡಿ, ನಾನು ಯಾರ ಹೆಸರಿನ ನಾನು ತಗೊಳ್ತಾ ಇಲ್ಲ ಅಧ್ಯಕ್ಷರೇ, ನಾನು ಯಾರ ಹೆಸರನ್ನ ತಗೊಳ್ತಾ ಇಲ್ಲ. ಆಯ್ತು, ನನ್ನ ಮೇಲೆ ಕುತಂತ್ರಗಳು ಮಾಡಿದ್ದವ್ರ ಬಗ್ಗೆನೂ ನಾನು ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಆಯ್ತು, ಯಾರ್ಯಾರು ನನಗೆ ತೊಂದರೆ ಕೊಟ್ಟಿದ್ದಾರೆ ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಕೂತ್ಕೊಳ್ಳಿ, ಮಾತಾಡಿ ಮಾತಾಡಿ. ಸದನದಲ್ಲಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಮತ್ತೆ 12 ವರ್ಷಗಳ ನಂತರ ಆಯ್ತು, ನಾನು ಇವಾಗ ಏನ್ ಮಾತಾಡ್ತೀನೋ ದಯಮಾಡಿ ಯಾರು ಡಿಸ್ಟರ್ಬ್ ಮಾಡೋದು ಬೇಡ. ನಾನು ಮಾತಾಡಿದ ನಂತರ ತಾವು ಯಾರು ಏನ್ ಮಾತಾಡ್ಬೇಕಂದ್ರೆ ತಾವು ಮಾತಾಡಿ, ಅದಕ್ಕೇನು ಉತ್ತರ ಕೊಡಬೇಕು ಇಲ್ಲ ಅನ್ನೋದ್ರ ಬಗ್ಗೆ ಮತ್ತೆ ಯೋಚನೆ ಮಾಡೋಣ. ಮಾತಾಡೋ ಸಂದರ್ಭದಲ್ಲಿ ದಯಮಾಡಿ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಅಧ್ಯಕ್ಷರೇ. ತಾವು ನೀವು ನೋಡಪ್ಪ, ಅದನ್ನ ಯಾಕೆ ನೀತಿ ಮಾತಾಡ್ತೀವಿ ತಪ್ಪು ನೋಡಿ. ಈಗ ನಾನು ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಮಾತಾಡ್ತೀನಿ, ನೀನು ಭಗವದ್ಗೀತೆಯಲ್ಲಿ ಪ್ರಮಾಣ ಮಾಡಿ ಹೇಳು. ಅದಾಯ್ತು, ಮತ್ತೆ ನೋಡು ಇಲ್ಲಿ ಯಾಕೆ ಚರ್ಚೆ? ಈಗ ಹಾಕೊಟ್ಟಿಲ್ಲ ಕುಡಿಯೋ ನೀರಿನ ತುಕರಾಮ್, ನೀನೇ ಹೊಗಳಿದ ವಿಡಿಯೋಗಳಿಗೆ ತುಕರಾಮ್ ನೀವು ಕೂತ್ಕೊ. ಅಧ್ಯಕ್ಷರೇ ನೋಡಿ ತುಕರಾಮ್. ಅಧ್ಯಕ್ಷರೇ ಅದಮ್ಮ ಬಾಯಿ ಮಿಸ್ಟೇಕ್ ಬರ್ತದೆ, ಯಾಕೆ ಗರ್ಭಿ ಕೂತ್ಕೊಳ್ಳಮ್ಮ ಎಲ್ಲ ಏಕವಚನ. ಅಧ್ಯಕ್ಷರೇ ಇವತ್ತು ಬಳ್ಳಾರಿ ಗೋಪಾಲಕೃಷ್ಣ ನೀವು ಕೂತ್ಕೊಳ್ಳಿ, ನಿಮ್ಗೇನ ಆಯ್ತು? ಈಗ ನಿಮ್ ಬಿಲ್ಲಲ್ಲಿ ಒಬ್ರು ಕೂಡ ಚರ್ಚೆ ಮಾಡುದಿಲ್ಲ, ಒಬ್ಬ ಎಂಎಲ್ಎಗಳು ಬಿಲ್ ಚರ್ಚೆ ಮಾಡುದಿಲ್ಲ. ಯಾರೊಬ್ಬ ಹೇಳುವಾಗ ಒಂದು ತಪ್ಪು ಅಕ್ಷರ ಬಂದ ತಕ್ಷಣ ಅರ್ಧ ಗಂಟೆ ನೀವು ಚರ್ಚೆ ಮಾಡ್ತೀರಿ. ನೀವು ಬಿಲ್ಲಲ್ಲಿ ಚರ್ಚೆ ಮಾಡಿ, ಅದು ನೀವು ಕಲಿದ್ ಹೇಗೆ ಬೇಕಂತೇಳಿ. ಏನ ಮಾತು ತಪ್ಪಾಗ್ತದೆ? ಅದನ್ನ ಇಟ್ಕೊಂಡು ಗಂಟೆ ಗಟ್ಟಲೆ ಚರ್ಚೆ ನಿಮ್ದು. ಅಲ್ಲ, ನಾನೀಗ ಎಲ್ಲ ಸದಸ್ಯರು ಹೇಳುದಿಷ್ಟೇ ನೋಡಿ ನೋಡಿ, ಎಲ್ಲಾ ಸದಸ್ಯರಿಗೆ ನನ್ನ ಅಲ್ಲ ನಂದ ಇಷ್ಟೇ, ಎಲ್ಲ ಸದಸ್ಯರಿಗೆ ಇಲ್ಲಿ ಮಾತಾಡೋದ ಅವಕಾಶ ಇದೆ. ಎಲ್ಲ ಸದಸ್ಯ ಮಾತಾಡೋ ಕೂಡ ಎಲ್ಲ ಸದಸ್ಯರು ಕೂಡ ಕೂತ್ಕೊಂಡು ಕೇಳಬೇಕು. ನಾವು ಮಾತಾಡೋ ಕೂಡ ಅಷ್ಟು ಇಂಪಾಗಿರ್ಬೇಕು, ಇವ್ರ ಮಾತು ಕೇಳುವ ಕೇಳುವ ಅಂತ ಆಗ್ಬೇಕು. ಕೂತ್ಕೊಂಡವ್ರು ಕೂಡ ಹೆಚ್ಚು ಕಮ್ಮಿ ಮಾತಾಡೋದ್ ತಾಳ್ಮೆ ನಿಮ್ಮ ಹತ್ರ ಇರಬೇಕು. ಮತ್ತೆ ನಿಮ್ಗೆ ಮಾತಾಡ ಏನ್ ಬೇಕಾದ್ರೂ ಮಾತಾಡಬಹುದು. ನಿಮ್ಮ ಮಾತಾಡಿ.